ಜೀವ ಸಂಕುಲ್ನ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಜೀವ ಸಂಕುಲ್ನ ಒಂದು ದೊಡ್ಡ ಖನಿಜ ಎಲ್ಲಿಂದ 330ಕ್ಕಿಂತ ಹೆಚ್ಚು ಕರಾವಳಿ ಪ್ರದೇಶ, ವಿಶಾಲವಾದಂತಹ ಬಯಲು ಸೀಮೆ, ಕೃಷಿಯನ್ನ ಹಸಿರುಗೊಳಿಸುವಂತ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿರುವಂತಹ ಎಲ್ಲ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿರುವಂತಹ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿರುವಂತಹ ಎಲ್ಲ ನದಿಗಳು ಪೂರ್ವ ದಿಕ್ಕಿಗೆ ಹರಿಯುವಂತ ಇಡೀ ರಾಜ್ಯದ ಉದ್ದಗಲಕ್ಕೂ ನದಿಗಳಿರ್ತವೆ. ಕೃಷ್ಣೆಯಿಂದ ಕಾವೇರಿಗಳು ಹಲವಾರು ನದಿಗಳು ತುಂಬಿ ಬಂದ್ರೆ ಎಲ್ಲ ಹುಟ್ಟಿದೆ, ನಮ್ಮನ್ನ ಸಾಕ್ತಾ ಇದ್ದಾವೆ, ಸಲುಕ್ತಾ ಇದ್ದಾವೆ, ಈ ನಾಡನ್ನ ಶ್ರೀಮಂತಗೊಳಿಸ್ತಾ ಇದ್ದಾವೆ. ಇವುಗಳನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೋದು. ಕನ್ನಡದ ಒಂದು ಅಂತರ್ಗತವಾದಂತಹ ಶಕ್ತಿ ಪ್ರೀತಿ ಮತ್ತು ವಿಶ್ವಾಸ. ಒಂದೊಂದು ಭಾಷಿಕರ ಒಂದೊಂದು ಗುಣಧರ್ಮ ಇರ್ತದೆ. ನಾನು ಬೇರೆ ಭಾಷೆಗಳ ಗುಣಧರ್ಮದ ಬಗ್ಗೆ ನಾನು ಚರ್ಚೆ ಮಾಡೋದು ಅದು ಸೂಕ್ತ ಅಲ್ಲ. ಒಬ್ಬ ಕನ್ನಡಿಗನಾಗಿ ಅದನ್ನು ಚರ್ಚೆ ಮಾಡಬಾರದು. ಆದರೆ ನಮ್ಮ ಕನ್ನಡದ ಭಾಷೆ ಬಗ್ಗೆ, ನಮ್ಮ ಕನ್ನಡಿಗರ ಗುಣಧರ್ಮ ಬಗ್ಗೆ ನಾವು ಖಂಡಿತವಾಗೂ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಹೃದಯ ವೈಶಾಲ್ಯತೆ ಇಡೀ ಜಗತ್ತಿನಲ್ಲಿ ಏನು ಹೋದರೂ ಕೂಡ ಕನ್ನಡಿಗರ ರೀತಿಯಲ್ಲಿ ಹೃದಯ ವೈಶಾಲ್ಯತೆಯನ್ನು ಸಿಗುವುದಿಲ್ಲ. ಇದು ಅನುಭವದ ಮಾತು. ಇತರರಿಗೆ ಮಿಡಿಯುವಂತಹ ಹೃದಯ, ತನಗೆ ಎಷ್ಟೇ ಕಷ್ಟ ಇದ್ರು ಕೂಡ ಇನ್ನೊಬ್ಬರ ಹತ್ರ ಸ್ವಾಭಿಮಾನಕ್ಕೆ ತೊಳೆದಿರುವಂತಹ ಸನ್ನಿವೇಶ, ಕಠಿಣ ಪರಿಶ್ರಮ, ಈ ಎಲ್ಲ ಗುಣಗಳನ್ನ ನಾವು ಗುರುತಿಸಿ ಬೆಳೆಸಿ ಅದನ್ನ ರಾಜ್ಯ ಕಟ್ಟಲು ನಾವು ಉಪಯೋಗವನ್ನು ಮಾಡಿಕೊಂಡಾಗ ಕರ್ನಾಟಕ ರಾಜ್ಯ ಸಮೃದ್ಧಿ ಪರವಾಗಿರುವಂತಹ ಶ್ರೀಮಂತ ರಾಜ್ಯ. ನಾಡು ಶ್ರೀಮಂತ ಆಗಬೇಕು ಅಂದ್ರೆ ನಾಡು ಅಂದ್ರೆ ಜನ ಶ್ರೀಮಂತರಾಗಬೇಕು, ಸರ್ಕಾರ ಅಲ್ಲ. ನಾನು ಆಗಲೇ ಭಾಷಣದಲ್ಲಿ ಹೇಳಿದ್ದೆ, ನಮ್ಮ ಮುಂದಿರುವಂತಹ ಪ್ರಶ್ನೆ ಸರ್ಕಾರ ಶ್ರೀಮಂತ ಆಗಬೇಕು, ಜನ ಶ್ರೀಮಂತ ಆಗಬೇಕು. ಜನ ಶ್ರೀಮಂತ ಆದರೆ ಸರ್ಕಾರ ತನ್ನಿಂದಾನೇ ಶ್ರೀಮಂತ ಆಗ್ತದೆ. ಜನ ಶ್ರೀಮಂತರಾದರೆ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಜನ ಶ್ರೀಮಂತರಾದರೆ ಆ ನಾಡು ತಾನೇ ಶ್ರೀಮಂತ. ನಾವು ಭಾವನಾತ್ಮಕವಾಗಿ ಒಂದಾಗಿದ್ದೇವೆ. ಇನ್ನು ಮುಂದೆ ಆ ಭಾವನೆಯನ್ನ ನಮ್ಮ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಬೆಳವಣಿಗೆಗೆ ನಾವು ನೋಡಬಾರ್ದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕನ್ನಡದ ಪರ್ವ ಪ್ರಾರಂಭ ಆಗಬೇಕೆನ್ನುವಂತ ಆಸೆ ನನ್ನ. ಕನ್ನಡದ ಪರ್ವ ಅಂತಂದ್ರೆ ಏನು? ಎಲ್ಲ ರಂಗದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಎಲ್ಲ ರಂಗದಲ್ಲಿ ಮೊದಲನೇ ಸ್ಥಾನ ಕನ್ನಡಕ್ಕಿರಬೇಕು, ಮೊದಲನೇ ಸ್ಥಾನ ಕನ್ನಡಿಗರಿಗಿರಬೇಕು. ಇದು ಸಾಧ್ಯವೋ ಇಲ್ಲವೋ? ಸಾಧ್ಯ ಇದೆ. 8 ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಂತ ಇನ್ನೊಂದು ಭಾಷೆ ಇಲ್ಲ. ಶ್ರೇಷ್ಠ ಪ್ರಶಸ್ತಿಗಳು, ಸಾಹಿತಿಗಳು ಅದನ್ನು ಮಾಡಿ ತೋರಿಸಿದ್ದಾರೆ, ನಮ್ಮ ಹಿರಿಯರು ಮಾಡಿ ತೋರಿಸಿದ್ದಾರೆ. ಇದರ ಎಲ್ಲ ರಂಗದಲ್ಲೂ ನಾವು ಮಾಡಿದರೆ ಎಷ್ಟು ಅದ್ಭುತವಾಗ್ತದೆ ಕನ್ನಡ ನಾಡು. ಎಲ್ಲರೂ ಮೆಚ್ಚುಗೆ ಆಗುವಂತ ಕನ್ನಡ ನಾಡು. ಕೆಲವು ಕ್ಷೇತ್ರಗಳಲ್ಲಿ ಇವತ್ತು ವಿದೇಶದಿಂದ ಬರೋರು ಮೊದಲು ದಿಲ್ಲಿಗೆ ಬರ್ತಿದ್ರು, ಈಗ ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ತಂತ್ರಜ್ಞಾನದ ಬಗ್ಗೆ, ನಮ್ಮ ಬೆಳವಣಿಗೆಯ ಬಗ್ಗೆ ಬಹಳ ದೊಡ್ಡ ಬೇಡಿಕೆ ಇದೆ. ಆ ಥರದ ಬೇಡಿಕೆ
ಎಲ್ಲರೆಲ್ಲರೂ ಆಗಬೇಕು ಅನ್ನುವಂಥದ್ದು ನನ್ನ ಚಿಂತನೆ. ನಮ್ಮಲ್ಲಿ ಸಂಕೀರ್ಣವಾಗಿ ಇರುವಂತಹ ಕಲೆಗಳಿದ್ದಾವೆ. ಸಂಕೀರ್ಣವಾಗಿರುವಂತಹ ಸಂಗೀತದ ಒಂದು ವ್ಯವಸ್ಥೆ ಇದೆ. ಹಿಂದೂಸ್ತಾನಿ ಸಂಗೀತ ಒಂದು ಕಡೆ ಇದೆ, ಕರ್ನಾಟಕ ಸಂಗೀತದ ಇನ್ನೊಂದು ಕಡೆ ಇದೆ. ನಮ್ಮಲ್ಲಿ ವಿಶೇಷವಾಗಿರುವಂತಹ ಕೃಷಿ ಉತ್ಪನ್ನಗಳಿದ್ದಾವೆ. ಮಲೆನಾಡಿನ ಕಾಫಿ ವಿದೇಶದ ಕಾಫಿ ಜೊತೆಗೆ ಪೈಪೋಟಿ ಮಾಡುವಷ್ಟು ಶಕ್ತಿ ಇದೆ. ನಮ್ಮ ರಾಜ್ಯದಲ್ಲಿ ಬೆಳೆಯುವಂತಹ ಮೆಣಸು ಅತ್ಯಂತ ಉತ್ಕೃಷ್ಟವಾಗಿದೆ. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳೆಯುವ ಮೆಣಸಿನಕಾಯಿ ಇಡೀ ವಿದೇಶದಲ್ಲಿ ಹರಡ್ತಾ ನಾನು ಸುಮ್ಮನೆ ಉದಾಹರಣೆ ಹೇಳ್ತಿದ್ದೇನೆ. ಕೆಲವೊಂದು ಬಿಟ್ಟರೆ ಯಾರು ತಂದು ಯಾಕಂದ್ರೆ ಅಷ್ಟು ದೊಡ್ಡದಿದೆ ಇಷ್ಟ. ಇಲ್ಲಿ ಬೆಂಗಳೂರು ಸುತ್ತ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಕಾಯಿಪಲ್ಯ ಅತ್ಯಂತ ಶ್ರೇಷ್ಠವಾಗಿದೆ. ಹೂ ಹಣ್ಣುಗಳು ಶ್ರೇಷ್ಠ ಇದೆ. ನಮ್ಮ ರೇಷ್ಮೆ ಇವತ್ತು ಚೈನಾ ರೇಷ್ಮೆ ಜೊತೆಗೆ ಯಾವುದಾದ್ರೂ ಭಾರತದ ರೇಷ್ಮೆ ಪೈಪೋಟಿ ಕೊಡುತ್ತಿದ್ರೆ ಅದು ಕರ್ನಾಟಕದ ರೇಷ್ಮೆ. ಉತ್ತರ ಕರ್ನಾಟಕದಲ್ಲಿ ತೊಗರೆ, ಇಡೀ ಭಾರತ ದೇಶಕ್ಕೆ ನಾವು ಇವತ್ತು ಸರಬರಾಜು ಮಾಡುವಷ್ಟು ಉತ್ಕೃಷ್ಟವಾಗಿರುವಂತಹ ದಾಲ್ ತೊಗರೆ ಇವತ್ತು ಕರ್ನಾಟಕದಲ್ಲಿ. ಈ ರಾಜ್ಯದ ಉದ್ದಗಲಕ್ಕೆ ಬೆಳೆಯುವಂತ ಉತ್ಕೃಷ್ಟವಾಗಿರುವಂತಹ ಹತ್ತಿ, ಕಡಲೆ ಬೀಜ, ಶೇಂಗಾ ಎಲ್ಲವೂ ಕೂಡ ನಮ್ಮ ಸಂಪತ್ತು. ಈ ಸಂಪತ್ತಿಗೆ ಮೌಲ್ಯ ಆಧಾರಿತವಾದಂತಹ ಒಂದು ಮೌಲ್ಯವನ್ನ ಕೊಟ್ಟಾಗ ಅದು 5 ಪಟ್ಟು 10 ಪಟ್ಟು ಹೆಚ್ಚಾದಾಗ, ಆರ್ಥಿಕ ಚಟುವಟಿಕೆ ಹೆಚ್ಚಾದಾಗ ಅದನ್ನ ಜನ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಉಪಯೋಗ ಮಾಡಕ್ಕೆ ಶುರುವಾದಾಗ ಕಲೆಗಾರರಿಗೂ ಪ್ರೋತ್ಸಾಹ ಸಿಗುತ್ತೆ, ಸಂಗೀತಗಾರರಿಗೂ ಸಿಗುತ್ತೆ, ಸಂಸ್ಕೃತಿಯ ಎಲ್ಲ ಆಯಾಮಗಳಿಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ. ಹೊಸ ಚಿಂತನೆ ಅವಶ್ಯಕತೆ ನಾವು ನೋಡುವಂತಹ ದೃಷ್ಟಿ ಬದಲಾವಣೆ ಆಗುತ್ತೆ. ಇದನ್ನು ಗುರುತಿಸ್ಬೇಕು, ನಮ್ಮ ಶಕ್ತಿಗಳನ್ನು ಗುರುತಿಸ್ಬೇಕು. ಅದೇ ಸಂದರ್ಭದಲ್ಲಿ ನಮ್ಮಲ್ಲಿ ಇರುವಂತಹ ಕೊರತೆಗಳನ್ನು ಕೂಡ ಗುರುತಿಸ್ಬೇಕು. ನಮ್ಮಲ್ಲಿ ಹಲವಾರು ಕೊರತೆಗಳಿದ್ದಾವೆ.